ಪ್ರೋಟೀನ್ ಪೌಡರ್ ಸೇವನೆ ಮಾಡೋರು ಈ ಸುದ್ದಿ ಮಿಸ್ ಮಾಡದೆ ನೋಡಿ. ಪ್ರೋಟೀನ್ ಪೌಡರ್ ಸೇವನೆ ಮುನ್ನ ಎಚ್ಚರ ಎಚ್ಚರ. ಮಾರುಕಟ್ಟೆಯಲ್ಲಿ ಸಿಗುವ ಚೀಪ್ ಕ್ವಾಲಿಟಿ ಪ್ರೋಟೀನ್ ಪೌಡರ್ಸ್ ಜೀವಕ್ಕೆ ಅಪಾಯ. ಪ್ರೋಟೀನ್ ಪೌಡರ್ ಬಳಕೆದಾರನ್ನ ಬೆಚ್ಚಿ ಬೀಳಿಸುತ್ತಿದೆ ICMR ವರದಿ. 13 ವರ್ಷಗಳ ನಂತರ ಭಾರತೀಯರ ಫುಡ್ ಡಯಟ್ರಿ ಗೈಡ್ಲೈನ್ಸ್ ಬಿಡುಗಡೆ. ವರದಿಯಲ್ಲಿ ದಾಖಲಾಗಿದೆ ಬೆಚ್ಚಿ ಬೀಳಿಸುವ ಸಂಗತಿ. ಆಹಾರ ಪದ್ಧತಿ ಮತ್ತು ಉತ್ತಮ ಆಹಾರ ಸೇವನೆ ಬಗ್ಗೆ ವರದಿ, ಅದರಲ್ಲೂ ಪ್ರೋಟೀನ್ ಪೌಡರ್ಗಳ ಮೇಲೆ ಹೆಚ್ಚಿನ ನಿಗಾ. ಚೀಪ್ ಕ್ವಾಲಿಟಿ ಪ್ರೋಟೀನ್ ಬಳಸದಂತೆ ವರದಿಯಲ್ಲಿ ಉಲ್ಲೇಖ. ಭಾರತದಲ್ಲಿ ನೆಲೆಯೂರಿದೆ ಅನೇಕ ಚೀಪ್ ಬ್ರ್ಯಾಂಡ್ ಪ್ರೋಟೀನ್ ಪೌಡರ್ಸ್. ಹೆಚ್ಚಾಗಿ ಪ್ರೋಟೀನ್ ಪೌಡರ್ಸ್ ಗಳಲ್ಲಿ ಸೋಡಿಯಂ, ಪೊಟ್ಯಾಸಿಯಂ ಹಾಗೂ ಸಕ್ಕರೆ ಅಂಶ ಬಳಕೆ. ಇಂತಹ ಪ್ರೋಟೀನ್ ಬಳಸೋದ್ರಿಂದ ಆರೋಗ್ಯದ ಮೇಲೆ ಅನೇಕ ಪರಿಣಾಮ. ಹೆಚ್ಚಿನ ಡಯಾಬಿಟಿಸ್ ನಂತಹ ಸಮಸ್ಯೆಗಳು ಬರೋ ಸಾಧ್ಯತೆ, ಕಿಡ್ನಿ ಲಿವರ್ ಮೇಲೆ ಸೈಡ್ ಎಫೆಕ್ಟ್ ಬೀರೋ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಆದಷ್ಟು ಚೀಪ್ ಕ್ವಾಲಿಟಿ ಪ್ರೋಟೀನ್ ಪೌಡರ್ಸ್ ಬಳಸದಂತೆ ಡಾಕ್ಟರ್ಗಳಿಂದ ಸೂಚನೆ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿತ್ತು. ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಬಡಾವಣೆ, ಮಲ್ಲಸಂದ್ರ, ಬೆಂಗಳೂರು 57. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900049815 ಹಾಗೂ 9845451196. ಸೊ ನಾವು 13 ವರ್ಷಗಳ ನಂತರ 17 ಮಾರ್ಗಸೂಚಿಗಳು ಬಿಡುಗಡೆ ಆಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲೂ ಕೂಡ ಪ್ರಮುಖವಾಗಿ ಪ್ರೋಟೀನ್ ಪೌಡರ್ಸ್ ಬಳಕೆ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಅದ್ರ ಬಗ್ಗೆ ವಿತರಿಸ್ತಾರೆ. ಏನಂದರೆ ಪ್ರೋಟೀನ್ ಪೌಡರ್ನ ನಾವು ಜಾಸ್ತಿಯಾಗಿ ಬಳಕೆ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ನೋಡೋದಿದ್ರೆ ಸಾಮಾನ್ಯ ಜನರಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ಪ್ರೋಟೀನ್ ಪೌಡರ್ಸ್ಗಳಲ್ಲಿ ರೀಸೆಂಟಾಗಿ ಅಧ್ಯಯನ ಒಂದು ನಡೆದಿದೆ ಮತ್ತು ಅದ್ರ ಬಗ್ಗೆ ಸಂಶೋಧನೆಗಳ ಪ್ರಕಾರ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಜಾಸ್ತಿಯಾಗಿ ಸಿಗ್ತಾ ಇರೋ ಪ್ರೋಟೀನ್ ಪೌಡರ್ಸಲ್ಲಿ ಸ್ವಲ್ಪ ಚೀಪ್ ಕ್ವಾಲಿಟಿ ಪ್ರೋಟೀನ್ ಪೌಡರ್ಸ್, ಅಂದರೆ ಅದರಲ್ಲಿ ಟಾಕ್ಸಿನ್ಸ್, ಫಂಗಲ್ ಟಾಕ್ಸಿನ್ಸ್ ಕಂಡು ಬಂದಿದೆ. ಮತ್ತು ಫಿಲ್ಲರ್ಸ್ ಅಂತೀವಿ, ಮಾಲ್ಟೋಡೆಕ್ಸ್ಟ್ರಿನ್, ಅದನ್ನು ಕೂಡ ಹೆಚ್ಚಿನ ರೀತಿಯಲ್ಲಿದೆ. ಮತ್ತು ಶುಗರ್ ಬಳಕೆ ಜಾಸ್ತಿ ಆಗ್ತಾಯಿದೆ, ಸಕ್ಕರೆ ಬಳಕೆ, ಮತ್ತು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್, ಮತ್ತು ಬಹಳಷ್ಟು ಸೇರ್ಪಡೆಗಳಾಗಿದ್ದಾವೆ. ಅಂದರೆ ಸೋಡಿಯಂ ಆಗಿರ್ಬೋದು, ಪೊಟ್ಯಾಷಿಯಂ, ಫಾಸ್ಫರಸ್, ಇದೆಲ್ಲರ ಸೇರ್ಪಡೆ ಜಾಸ್ತಿ ಆಗಿರೋದ್ರಿಂದ ಇದು ನಮ್ಮ ಕಿಡ್ನಿ ಮತ್ತು ಲಿವರ್ ಮೇಲೆ ಪ್ರಮಾಣ ಜಾಸ್ತಿಯಾಗಿ ಬೀರುತ್ತೆ. ಸೊ ಇದರ ಒತ್ತಡ ಜಾಸ್ತಿ ಆದಾಗ ಕ್ರಮೇಣವಾಗಿ ನಾವು ಹೆಚ್ಚಿನ ರೀತಿ ಓವರ್ ಡೋಸ್ ಮಾಡಿಕೊಂಡಾಗ ಇದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಅನ್ನೋದು ಅದರಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.